ಮುದ್ದೇಬಿಹಾಳ ತಾಲೂಕಿನಲ್ಲಿ ರೂಡಗಿ ಗ್ರಾಮ ಎಂದರೆ ಅದು ಎಲ್ಲ ಸಮುದಾಯದವರು ಒಗ್ಗಟ್ಟು ಆಗಿ ಸಮಾಜದ ಕಾರ್ಯ ಮಾಡುವ ಗ್ರಾಮ. ರೂಡಗಿ ಗ್ರಾಮ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿಯವರು ಉದ್ಘಾಟನೆ ಮಾಡಿ ಮಾತನಾಡಿದ್ದು, ಫೆಬ್ರವರಿ 18 ಶನಿವಾರದಂದು ಮಹಾಶಿವರಾತ್ರಿ ದಿನದಂದು ಹಮ್ಮಿಕೊಂಡ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವದ ಸರ್ವಧರ್ಮ ವೇದಿಕೆ ಮತ್ತು ರಸಮಂಜರಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಲಾಗಿದ್ದು, ರೂಡಗಿ ಮಠದ ಶ್ರೀ ಯಲ್ಲಲಿಂಗ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದು, ರವಿ ಜಗಲಿ ಮತ್ತು ಗಿರೀಶ್ ಗೌಡ ಪಾಟೀಲ್, ಸೋಮನಗೌಡ ಪಾಟೀಲ್ ಸೇರಿದಂತೆ ಶಿವಶಂಕರ ಗೌಡ, ಹಿರೇಗೌಡರ್, ಕುಮಾರ್ ಮೇಟಿ ಮತ್ತು ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದಲ್ಲದೆ, ಅದಕ್ಕೂ ಮುನ್ನ ಮುಂಜಾನೆ ಗ್ರಾಮದ ಜನರು ನೂತನ ಪಲ್ಲಕ್ಕಿ, ಮುತ್ತೈದೆ ಮತ್ತು ಬಾಲಕಿಯರು ಕುಂಭ ಕಳಸದೊಂದಿಗೆ, ಕುದುರೆ ಕುಣಿತದೊಂದಿಗೆ ಪ್ರಮುಖ ಬೀದಿಗಳಲ್ಲಿ DJ ಹಚ್ಚಿ ಗ್ರಾಮದ ಯುವಕರು ಕೂಡ ಪಲ್ಲಕ್ಕಿ ಉತ್ಸವಕ್ಕೆ ಮೆರುಗನ್ನು ತಂದಿದ್ದರು. ಅಷ್ಟೇ ಅಲ್ಲದೆ ಮಲ್ಲಿಕಾರ್ಜುನ ಮೂರ್ತಿಯನ್ನು ಮೆರವಣಿಗೆ ನಡೆಸಲಾಗಿದ್ದು, ನಂತರ ಸಾಯಂಕಾಲ ದೇವಸ್ಥಾನದಲ್ಲಿ ನೂತನ ಮೂರ್ತಿಗೆ ಅಭಿಷೇಕ ಮಾಡಿ ಗೋಪುರದ ಕಲಶವನ್ನು ಶಿಖರಕ್ಕೆ ಏರಿಸಲಾಗಿದೆ. ಇನ್ನು ರಾತ್ರಿ 10 ಗಂಟೆಗೆ ಜಾನಪದ ಗಾಯಕ ಮಾಳು ನಿಪ್ನ್ಯಾಳ್ ಅವರ ತಂಡದಿಂದ ರಸಮಂಜರಿ ಕಾರ್ಯಕ್ರಮವನ್ನು ಭರ್ಜರಿಯಾಗಿ ನೆರವೇರಿಸಲಾಗಿದೆ. ವರದಿ ಮುತ್ತು ಎನ್ ಬೀರಗೊಂಡ, RD News, ಮುದ್ದೇಬಿಹಾಳ. ಶಿವ ಶಿವ ಶಿವರಾತ್ರಿ ಶಿವ ಶಿವ ಕಾಯಂ ಶಿವ ಶಿವ, ಅದಕ್ಕೆ ಅವ್ರು ಆರಾಮ ಅದ. ನಾವ್ ಹೆಂಗಂತಂದ್ರೆ ಇವತ್ತು ಒಂದೇ ದಿವ ಶಿವ ಶಿವ, ನಾಳೆಗೆ ಏನದ ಮತ್ತೆ ಬೇರೆನೇ ನಮ್ಮ, ಅದಕ್ಕೆ ಅವರು ಆರಾಮ್ ನಾವ್ ಇರಕ್ ಆಗುದಿಲ್ಲ. ಯಾಕೆ ಆಗುದಿಲ್ಲ ಅಂತಂದ್ರ, ನಮಗ್ ಸಂಸಾರ ಅದಾವ, ನಮಗ್ ಚಿಂತೆ ಅದಾವ, ಬಾಳ ಗಳಿಸ್ಬೇಕು, ಕಳಿಬೇಕು, ಮಳಿ ಬಂದ್ರ ಚಿಂತಿ, ಹೆಚ್ಚಾದ್ರ ಚಿಂತಿ, ಕಮ್ಮ ಆದ್ರ ಚಿಂತಿ, ಹಿಂಗ ಬಾಳ ಚಿಂತೆ ಅದಾವ. ಅದಕ್ಕೆ ಇಂಥ ರೂಡ್ಗಿ ಗ್ರಾಮದಾಗ ಎಷ್ಟು ಭವ್ಯವಾದಂಥ ಕಾರ್ಯಕ್ರಮವನ್ನು ರಾತ್ರಿ 10 ಆದ್ರೂ ನಾವು ನಮ್ಮ ಮಾತು ಕೇಳಕ್ ಬಂದಿರ ಅಂತ ಹೇಳುದಿಲ್ಲ, ನೀವು ನೋಡಕ್ ಬಂದಿದ್ದ ಬೇರೆ ಐತಿ. ಆದ್ರೆ ದೊಡ್ಡವ್ರು ಯಾರು ಅಂತ ಕೇಳಿದ್ರೆ ರೂಡ್ಗಿ ಯಾಕೊಬ್ಬ ದೊಡ್ಡ ವ್ಯಕ್ತಿ ಅದ, ಅವ್ರ ಹೆಸರನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಅದೆ, ಇಲ್ಲಿ ಸದುವರು ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಯಾರ, ತಾಲೂಕು ಪಂಚಾಯತಿ ಮೆಂಬರ್ ನಮ್ಮ ಮಟಾರ ಬಿವಿ ಪಾಟೀಲ್ ಅವ್ರು ಭಾಳ ದೊಡ್ಡವ್ರು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಸರ್ಕಾರದ ರೊಕ್ಕ ಒಂದ್ 20 ಲಕ್ಷ ರೂಪಾಯಿ ಯಗಸಿಗೆ ಹಾಕಿದೇವ ಅಂತಂದ್ರ, ಇಲ್ಲಿ ದೊಡ್ಡಮನಿ ಬಸವರಾಜ ಅಣ್ಣವ್ರು ಅದಾರ, 20 ಲಕ್ಷ ರೂಪಾಯಿ ಹಾಕಿದೇವ ಅಂದ್ರೆ ನಿಮ್ ಕೈಗೆ ಬರೋದು ಒಂದ್ 8-9 ಲಕ್ಷ ಬರ್ತದ. ಆದ್ರೆ ಬಿವಿ ಪಾಟೀಲ್ ಹಂಗಲ್ಲ, ಏಟ್ ಬರ್ತದ ಒಂದು ರೂಪಾಯಿ ಸಹಿತ ಮತ್ತೊಬ್ರು ಹಾಕಲಾರ್ದ. ನಮ್ಮೂರ ಹುಟ್ಟಿದೂರ ಇಷ್ಟು ದೊಡ್ಡ ನ್ಯಾಯವಾದಿಯಾಗಿ ನಾನು ಏನ್ ಕೆಲಸ ಮಾಡಕತ್ತೀನಿ, ನಮ್ಮೂರಿಗೆ ಏನಾರು ಮಾಡ್ಬೇಕಂತ ಹೇಳಿ ಇಂಥ ಭವ್ಯವಾದಂತ ವಿಷಯನ ಮಾಡ್ಯಾರಲ್ಲ, ಭಗವಂತ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ನಾವು ಗನ್ನ ಡೌಲ್ ಮಾಡ್ತೀವಿ, ಆರಿಸಿ ಗನ್ ಬಂಧುಗಳು ZP ಮೆಂಬರ್ ಆದಗಳು ಒಂದು ಡೌಲ್, ಗ್ರಾಮ ಪಂಚಾಯತಿ ಮೆಂಬರ್ ಆದಗಳು ಒಂದು ಡೌಲ್. ಯಾಕಂದ್ರೆ ಇರುವ ಜರ ಜರ ಅನುದಾನದಾಗ ಸ್ವಲ್ಪ ಸ್ವಲ್ಪ ಹಾಕಿ ಅದ್ರಾಗ ಭಾಳ ಡೌಲ್ ಮಾಡ್ತೀವಿ, ಆದ್ರೆ ಅವ್ರು ಯಾವುದೂ ಡೌಲ್ ಮಾಡಿಲ್ಲ. ಅದಕ್ಕೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಬರುವಂತಹ ದಿವಸದಲ್ಲಿ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವ ಕಮಿಟಿಯ ಶಿವಾನಂದ ಗೌರಿಯವರು ಮತ್ತು ನಮ್ಮ ಶ್ರೀಶೈಲ್ ದೊಡಮನಿಯವರು, ಕುಮಾರ್ ಸೂರಿಬಾಯಿ ಅವರು, ನಮ್ಮ ಬಸವರಾಜ ಅಣ್ಣವ್ರನ್ನ ಹಿರಿಯರಂತವ್ರು ಮುಂದಿಟ್ಟು ಮಾತಾಡ. ಇವತ್ತಿನ ಒಂದು ಈ ತಂಗಿಯರು ಇಲ್ಲಿ ಆಗಮಿಸಿದಂತ ಎಲ್ಲ ನನ್ನ ಮುದ್ದು ಮಕ್ಕಳೇ ಮತ್ತು ವೇದಿಕೆ ಮೇಲೆ ಆಸಿದಂತ ಅವರಿವರೇ ಎಲ್ಲ ಗಣ್ಯ ಮಾನ್ಯರೇ. ಯಾಕಂತ ವೈಯಕ್ತಿಕ ಹೆಸರು ಹೇಳ್ಕೊಂಡು ದಯಮಾಡಿ ತಪ್ಪು ತಿಳ್ಕೊಬಾರ್ದು, ಟೈಮದ ಅಭಾವ ಅದ. ಮತ್ತು ಇವತ್ತು ಈ ರಸಮಂಜಿ ಕಾರ್ಯಕ್ರಮ ಆಗಮಿಸಿದಂತ ಎಲ್ಲ ತಂಡದ ಕಲಾಭಿಮಾನಿಗಳೇ, ನಮ್ಮ ನಿಪ್ಲಾಳವರೇ ಮತ್ತು ಈ ಗ್ರಾಮ ಸಮಸ್ತೆ ಎಲ್ಲ ಗುರು ಹಿರಿಯರೇ, ಈ ಒಂದು ಮುದ್ದೇಬಿಹಾಳ ತಾಲೂಕಿನಲ್ಲಿ ಅತ್ಯಂತ ಇಷ್ಟೊಂದು ಜನ ರಾತ್ರಿ 10 ಆದ್ರು ನೀವು ಗುರುತಿಸಿಕೊಂಡ್ರೆ ಬಹಳ ಒಂದು ಒಂದು ಶುಭ ಸಂದೇಶ ಅಂತ ಅನ್ನಿಸ್ತದೆ. ಈ ನಿಜವಾಗಿ ಮಲ್ಲಿಕಾರ್ಜುನ ಜಾತ್ರೆ ಮಾಡಲಿಕ್ಕೂ ಸ್ವಾರ್ಥಗಳಂತ ಒಂದು ಸಂದರ್ಭದಲ್ಲಿ ಮಾತಾಡಿ ಹೇಳುತ್ತಾ, ಎಲ್ಲ ತಾಯಂದಿರು, ನನ್ನ ಮುದ್ದು ಮಕ್ಕಳು, ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಚಾಲು ಆಗ್ತದೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಇನ್ನೊಂದು ದಿವಸ ಒಂದು ಕಾರ್ಯಕ್ರಮ ಇದ್ದಾಗ ನಾನು ಬಂದು ಮತ್ತೆ ನಿಮ್ಮನ್ನೆಲ್ಲ ಭೇಟಿಯಾಗಿ ವೈಯಕ್ತಿಕವಾಗಿ ಮಾತಾಡ್ತೀನಿ.